ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಮಾರುಕಟ್ಟೆಯಲ್ಲಿ ನಾನಾ ರೀತಿಯ ಉತ್ಪನ್ನಗಳು ದೊರೆಯುತ್ತದೆ. ಇದರಲ್ಲಿ ಹಲವಾರು ಪ್ರಾಡಕ್ಟ್ಗಳಲ್ಲಿ ಇರುವುದು ಬೇಡದ ಹಾನಿಕಾರಕ ಕೆಮಿಕಲ್ಗಳು. ಇದರ ಬಗ್ಗೆ ನಾನು ಹೇಳುತ್ತಲೇ ಬಂದಿದ್ದೇನೆ, ಬೇರೆ ಬೇರೆ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. ಆದರೆ ಇನ್ನೂ ಹಲವಾರು ಇಂತಹ ಉತ್ಪನ್ನಗಳನ್ನು ನಮ್ಮಲ್ಲಿ ಹಲವರು ಬಳಸುತ್ತಲೇ ಬರುತ್ತಿದ್ದಾರೆ. ಇದರ ಬಗ್ಗೆ ನಾವೆಲ್ಲ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಅಂತಹ ಒಂದು ಅತಿ ಹೆಚ್ಚು ಮಾರಾಟವಾಗುವ ಉತ್ಪನ್ನವೆಂದರೆ ಡಾಬರ್ ಆಲ್ಮಂಡ್ ಆಯಿಲ್. ನಾವೆಲ್ಲ ಈ ಎಣ್ಣೆಯನ್ನು ಬಳಸಿಯೇ ಇರುತ್ತೇವೆ. ಇದನ್ನು ಬಳಸುವುದು ಎಷ್ಟು ಸರಿ, ಇದು ಬಳಸಲು ಯೋಗ್ಯವಾದ ಎಣ್ಣೆಯೇ, ಎಲ್ಲವನ್ನು ಇವತ್ತಿನ ವಿಡಿಯೋನಲ್ಲಿ ತಿಳಿಯೋಣ. ಡಾಬರ್ ಆಲ್ಮಂಡ್ ಹೇರ್ ಆಯಿಲ್ ಇದನ್ನು ಯಾರು ಬಳಸಲು ಇಷ್ಟಪಡಲ್ಲ ಹೇಳಿ. ಅದರಲ್ಲೂ ಇದರ ಸುವಾಸನೆ ಹಾಗೂ ಇದರ ಪ್ಯಾಕೇಜಿಂಗ್ಗೆ ಮಾರು ಹೋಗಿ ಬಳಸುವವರೇ ಹೆಚ್ಚು. ಇನ್ನು ಈ ಎಣ್ಣೆಯನ್ನು ಹಚ್ಚಿದಾಗ ದಟ್ಟವಾದ ಅನುಭವ ಅಂದರೆ ಹೆವಿ ಫೀಲಿಂಗ್ ಆಗುವುದಿಲ್ಲ. ಆದ್ದರಿಂದ ಈ ಎಣ್ಣೆಗೆ ಬೇಡಿಕೆ ಹೆಚ್ಚು ಎಂದೇ ಹೇಳಬಹುದು. ಬಾದಾಮಿ ಎಣ್ಣೆ ಕೂದಲಿಗೆ ಮುಖಕ್ಕೆ ಬಹಳ ಉತ್ತಮ. ಇದರಿಂದಲೇ ಡಾಬರ್ ಆಲ್ಮಂಡ್ ಆಯಿಲ್ ಅನ್ನು ಬಹಳಷ್ಟು ಜನರು ಬಳಸುತ್ತಾರೆ. ಆದರೆ ಇದು ಕೂದಲಿಗೆ ಬಳಸಲ್ಪಡುವ ಎಣ್ಣೆ, ಇದನ್ನು ಯಾವುದೇ ಕಾರಣಕ್ಕೂ ಮುಖಕ್ಕೆ ಬಳಸಬಾರದು. ಇದು ಮುಖಕ್ಕೆ ಹಚ್ಚುವ ಬಾದಾಮಿ ಎಣ್ಣೆ ಅಲ್ಲ, ಇದು ಕೂದಲಿಗೆ ಹಚ್ಚುವ ಎಣ್ಣೆ. ಮುಖಕ್ಕೆ ಬಳಸುವ ಬಾದಾಮಿ ಎಣ್ಣೆ ಬೇರೆಯೇ ಇದೆ. ಆದ್ದರಿಂದಲೇ ಡಾಬರ್ ಆಲ್ಮಂಡ್ ಹೇರ್ ಆಯಿಲ್ ಅನ್ನು ಅಥವಾ ಬಜಾಜ್ ಆಲ್ಮಂಡ್ ಹೇರ್ ಡ್ರಾಪ್ ಅನ್ನು ಮುಖಕ್ಕೆ ಯಾವುದೇ ಕಾರಣಕ್ಕೂ ಬಳಸಬಾರದು. ಡಾಬರ್ ಆಲ್ಮಂಡ್ ಹೇರ್ ಆಯಿಲ್ ಅನ್ನು ಕೂದಲಿಗೆ ಬಳಸಬಹುದಾ? ಖಂಡಿತವಾಗಿಯೂ ಬಳಸಬೇಡಿ. ಬಳಸುತ್ತಿದ್ದರೆ ತಕ್ಷಣ ನಿಲ್ಲಿಸಿ. ಒಮ್ಮೆ ಈ ಎಣ್ಣೆಗೆ ಬಳಸಿರುವ ಸಾಮಗ್ರಿಗಳ ಬಗ್ಗೆ ಗಮನ ಹರಿಸಲೇಬೇಕು. ಇದನ್ನು ಬಾದಾಮಿ ಎಣ್ಣೆ ಎಂದು ಮಾರಾಟ ಮಾಡುತ್ತಿರುವ ಕಂಪೆನಿ ಇದಕ್ಕೆ ಬಳಸುತ್ತಿರುವುದು 23% ಬಾದಾಮಿ ಎಣ್ಣೆ, ಅದು ಕೂಡ ವೆಜಿಟೇಬಲ್ ಆಯಿಲ್ ಜೊತೆಗೆ ಸೇರಿಸಿ. ಅಂದರೆ ಬಾದಾಮಿ ಎಣ್ಣೆ ಹಾಗೂ ವೆಜಿಟೇಬಲ್ ಎಣ್ಣೆ ಸೇರಿಸಿ 23% ಇರುವುದು. ನೀವೇ ಯೋಚಿಸಿ, ಹಾಗಿದ್ರೆ 23%ನಲ್ಲಿ ಎಷ್ಟು ಬಾದಾಮಿ ಎಣ್ಣೆ ಹಾಗೂ ಎಷ್ಟು ವೆಜಿಟೇಬಲ್ ಆಯಿಲ್ ಅನ್ನು ಸೇರಿಸಿದ್ದಾರೆ ಎಂದು. ಇಲ್ಲೇ ಕಂಪೆನಿ ಜನಸಾಮಾನ್ಯರಿಗೆ ಮೋಸ ಮಾಡಿದೆ. ಬರೀ 10%ನಷ್ಟು ಬಾದಾಮಿ ಎಣ್ಣೆಯನ್ನು ಸೇರಿಸಿ ಪೂರ್ತಿ ಎಣ್ಣೆಯನ್ನು ಬಾದಾಮಿಯಿಂದಲೇ ತಯಾರಿಸಿದೆ ಎಂದು ಹೇಳಿ ಮಾರಾಟ ಮಾಡುತ್ತಿದೆ. ಅದೊಂದಾಯಿತು. ಇನ್ನೊಂದು, ಇದಕ್ಕೆ ಬಳಸಿರುವುದು 74%ನಷ್ಟು ಮಿನರಲ್ ಆಯಿಲ್. ಇದೊಂದು ಬೇಡದ ಎಣ್ಣೆ, ಇದಕ್ಕೆ ಯಾವುದೇ ರೀತಿಯ ಸುವಾಸನೆಯಾಗಲಿ ಬಣ್ಣವಾಗಲಿ ಇರುವುದಿಲ್ಲ. ನೀವು ಯಾವ ಎಣ್ಣೆಯ ಜೊತೆಗೆ ಇದನ್ನು ಸೇರಿಸುತ್ತೀರಾ ಅಥವಾ ಯಾವ ವಸ್ತುವಿನ ಜೊತೆಗೆ ಇದನ್ನು ಸೇರಿಸುತ್ತೀರಾ ಅದರ ಬಣ್ಣ ಹಾಗೂ ವಾಸನೆಯನ್ನು ಪಡೆದುಕೊಳ್ಳುತ್ತದೆ. ಇದು ವೇಸ್ಟ್ ಎಣ್ಣೆ, ಯಾವುದಕ್ಕೂ ಪ್ರಯೋಜನವಿಲ್ಲದ ಹಾಗೂ ಬೇಡದ ಎಣ್ಣೆ. ಇಂತಹ ಹಾನಿಕಾರಕ ಎಣ್ಣೆಯನ್ನು ಸೇರಿಸಿ ಬಾದಾಮಿ ಎಣ್ಣೆಯನ್ನು ತಯಾರಿಸಿದೆ ಡಾಬರ್ ಆಲ್ಮಂಡ್ ಆಯಿಲ್ ಕಂಪೆನಿ. ಈ ಮಿನರಲ್ ಆಯಿಲ್ನಿಂದ ಕೂದಲಿಗೆ ಆಗುವ ಹಾನಿ ಅಷ್ಟಿಷ್ಟಲ್ಲ, ಇದರಿಂದ ಕೂದಲ ಕೋಶವೇ ಮುಚ್ಚಿ ಹೋಗುತ್ತದೆ, ಕೂದಲು ವಿಪರೀತವಾಗಿ ಉದುರುತ್ತದೆ, ಬೊಕ್ಕ ತಲೆಯ ಸಮಸ್ಯೆ ಎದುರಾಗುತ್ತದೆ, ಕೂದಲು ತೆಳ್ಳಗಾಗುತ್ತದೆ. ಇನ್ನು ನಮ್ಮಲ್ಲಿ ಹಲವರು ಬಹಳಷ್ಟು ವರ್ಷಗಳಿಂದ ಈ ಎಣ್ಣೆಯನ್ನು ಬಳಸುತ್ತಿರಬಹುದು, ಇದರಿಂದ ಅವರ ಕೂದಲಂತೂ ತೆಳ್ಳಗಾಗಿರುವುದು ಖಂಡಿತ. ಮೊದಲಿನಂತೆ ಅವರ ಕೂದಲು ಇವಾಗ ಇರುವುದಿಲ್ಲ. ಇನ್ನು ಯಾವ ಖುಷಿಗೆ ಈ ಎಣ್ಣೆಯನ್ನು ಬಳಸಬೇಕು ನನಗಂತೂ ತಿಳಿದಿಲ್ಲ. ಈ ರೀತಿ ಮೋಸ ಮಾಡಿ ಈ ಕಂಪನಿಗಳು ಹಣ ಸಂಪಾದಿಸುತ್ತಿದೆ ಹೊರತು ನಮಗೆ ಏನು ಲಾಭ ದೊರೆಯುತ್ತಿಲ್ಲ. ಇಷ್ಟಕ್ಕೆ ಮುಗಿದಿಲ್ಲ, ಇದಕ್ಕೆ ಬೇಡದ ಸುವಾಸನೆಯನ್ನು ಬಳಸಿದ್ದಾರೆ. ಇದರಿಂದ ಕೂದಲಲ್ಲಿ ತಲೆಹೊಟ್ಟಿನ ಸಮಸ್ಯೆ ತುರಿಕೆ ಉಂಟಾಗುತ್ತದೆ. ಬೇಕಾದ ಒಂದು ವಸ್ತು ಇದರಲ್ಲಿ ಇಲ್ಲ, ಬೇಡದ ಕೆಮಿಕಲ್ಗಳೇ ಇದೆ. ಆದ್ದರಿಂದಲೇ ಈ ಎಣ್ಣೆಯನ್ನು ಬಳಸಲೇಬೇಡಿ. ಈ ಎಣ್ಣೆಯಿಂದ ತೊಂದರೆ ತಪ್ಪಿದ್ದಲ್ಲ. ಇನ್ನು ಡಾಬರ್ ಆಲ್ಮಂಡ್ ಆಯಿಲ್ ಅಷ್ಟೇ ಅಲ್ಲ, ಬಜಾಜ್ ಆಲ್ಮಂಡ್ ಡ್ರಾಪ್ಸ್ದು ಕೂಡ ಇದೇ ಕತೆ. ಈ ಎಣ್ಣೆಯಲ್ಲೂ ಇರುವುದು ಬೇಡದ ಕೆಮಿಕಲ್ಗಳೇ. ಇದರ ಬದಲು ಕೊಬ್ಬರಿ ಎಣ್ಣೆ 100% ಉತ್ತಮ. ಇನ್ನು ಬಾದಾಮಿ ಎಣ್ಣೆಯನ್ನೇ ಬಳಸಬೇಕು ಎಂದಿದ್ದರೆ ಡಾಬರ್ ರಾಗನ್ ಆಯಿಲ್ ಅನ್ನು ಬಳಸಿ. ಇದು 100% ನ್ಯಾಚುರಲ್ ಬಾದಾಮಿ ಎಣ್ಣೆ. ನೋಡಿದ್ರಲ್ಲ, ಇನ್ನು ಮುಂದೆ ಆದರೂ ಅಪ್ಪಿತಪ್ಪಿಯು ಡಾಬರ್ ಆಲ್ಮಂಡ್ ಆಯಿಲ್ ಆಗಲಿ ಅಥವಾ ಬಜಾಜ್ ಆಲ್ಮಂಡ್ ಡ್ರಾಪ್ ಅನ್ನಾಗಲಿ ಬಳಸಲೇಬೇಡಿ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾಯಿರಿ, ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.